बसवलिंगाय नमः। ओम श्री गुरु बसवलिंगाय नमः। श्री गुरु बसवलिंगाय नमः। ओम श्री गुरु बसवलिंगाय नमः। विश्वधर्म प्रवचनवन्न वीक्षिसुत्तिरुवंत एल्ला शरण बंधुगळिगू शरण शरणार्थी। ಓರ್ವ ತತ್ವಜ್ಞಾನಿ ಹೇಳ್ತಾ ಇದ್ದಾರೆ, ನೈತಿಕ ರಂಗದಲ್ಲಿ ಕಾಯ್ದೆಗಳನ್ನು ಸೃಷ್ಟಿ ಮಾಡುವವರು ಜನಸಾಮಾನ್ಯರಿಗೆ ತತ್ವ ಸಿದ್ಧಾಂತವನ್ನು ಸರಳ ರೂಪದಲ್ಲಿ ತಿಳಿಸಿಕೊಡುವವರು ಮಹಾತ್ಮರು, ಯೋಗಿಗಳು, ಸಂತರು, ಯುಗಪುರುಷರು, ದಾರ್ಶನಿಕರು ಮತ್ತು ಸಾಹಿತಿಗಳು. ಅವ್ರ ನುಡಿಗಳು ಹೇಗಿರ್ತವ್ರಿ ಅಂದರೆ, ಕಾಲನ ಗರ್ಭದಲ್ಲಿ ಬಿಟ್ಟು ಹೋದ ಹೆಜ್ಜೆಯ ಗುರುತು ಅಂತ ಹೇಳ್ತಾರೆ. ಏನು ಅರಣ್ಯದಲ್ಲಿ ನೀವು ಪ್ರವಾಸಕ್ಕೆ ಹೋದಾಗ ನೋಡ್ತಾ ಹೋಗ್ತೀರಿ, ಹೋದಾಗ ಗುಂಪಿನಿಂದ ತಪ್ಪಿಸ್ಕೊಂಡ್ರಿ, ಆವಾಗ ನೀವು ಹೋಗ್ತಾ ಹಂಗೆ ಮುಂದೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೀರಿ, ಭಾಳ ಭಯ ಅನಿಸುತ್ತೆ. ಅಲ್ಲಿ ಪಕ್ಕಕ್ಕೆ ನೋಡಿದ್ರೆ ಆನೆ ಹೆಜ್ಜೆ ಮೂಡಿದ್ದಾವೆ, ಸಿಂಹದ ಹೆಜ್ಜೆ ಮೂಡಿದ್ದಾವೆ, ಇದನ್ನು ನೋಡಿ ಭಯ ಆಗತ್ತೆ. ಹಂಗೆ ಹೆದರ್ಕೊಂಡು ಮುಂದೆ ಹೋದಾಗ ಮನುಷ್ಯರ ಹೆಜ್ಜೆ ನೋಡಿದ ತಕ್ಷಣ ನಿಮಗೆ ಒಂದು ಧೈರ್ಯ ಬಂದ್ಬಿಡ್ತದೆ. ಆನಂತರ ಹೆಜ್ಜೆ ಗುರುತನ್ನು ನೋಡ್ಕೋತಾ ನೋಡ್ಕೋತಾ ನೀವು ರೋಡಿಗೆ ಬರ್ತೀರಿ, ನಿಮ್ಮ ಗುಂಪಿನಲ್ಲಿ ಸೇರ್ಕೊಳ್ತೀರಿ. ಹಾಗೆ ನಮಗೆ ಆಧ್ಯಾತ್ಮಿಕವಾಗಿ ಕಾಲನ ಗರ್ಭದಲ್ಲಿ ಬಿಟ್ಟು ಹೋದ ಹೆಜ್ಜೆ ಗುರುತು ಇದ್ದ ಹಾಗೆ ಅವರ ಸಂದೇಶಗಳು ನಮಗೆ ಹೆಜ್ಜೆ ಗುರುತಿದ್ದಾಗಿರ್ತವೆ. ಆ ಹೆಜ್ಜೆ ಗುರುತನ್ನಿಟ್ಟುಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸ್ಲಿಕ್ಕೆ ಬರ್ತದೆ, ನಮ್ಮ ಜೀವನ ಸುಗಮವಾಗಿ ಮುಂದುವರಿಯುತ್ತೆ. ಒಂದು ಸಲ ಅಕ್ಕ ಅಕ್ಕನಾಗಲ ಅಂಬಿಕಾ ತಾಯಿ ಶರಣರ ಜೊತೆಯಲ್ಲಿ ಪ್ರಚಾರಕ್ಕೆ ಹೋಗಿದ್ರು. 12ನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣನವರು ಏನು ಮಾಡಿದರು ಅಂದರೆ, ಧರ್ಮ ಪ್ರಚಾರಕ್ಕೆ ಜಾತ್ರೆಗಳಿಗೆ ಕಳಿಸ್ಕೊಡ್ತಾ ಇದ್ರು. ಯಾಕೆಂದರೆ ಒಂದು ಜಾತ್ರೆಗೆ 16 ಊರವ್ರು ಒಟ್ಟಿಗೆ ಬಂದರೆ ಅಲ್ಲಿ ಒಟ್ಟಿಗೆ ಪ್ರಚಾರ ಆಗತ್ತೆ ಅನ್ನುವಂಥ ಉದ್ದೇಶದಿಂದ ಕಳಿಸ್ಕೊಡ್ತಿದ್ರು. ಜಾತ್ರೆಗೆ ತಾಯಿ ಹೋಗಿದ್ದಾರೆ, ಒಂದು ಅದ್ಭುತ ದೃಶ್ಯ ನೋಡಿದ್ರು ಅವ್ರು. ಏನು ಅಂದರೆ, ಒಬ್ಬ ತಾಯಿ 2 ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾಳೆ. ಒಂದು 2-3 ವರ್ಷದಿದೆ, ಇನ್ನೊಂದು 7-8 ವರ್ಷದ ಮಗುವಿದೆ. 2-3 ವರ್ಷದ ಮಗುನ ಬಗಲಾಗಿ ಎತ್ಕೊಂಡಿದ್ದಾಳೆ, 7-8 ವರ್ಷದ ಮಗುನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾಳೆ. ಜಾತ್ರೆಗೆ ಬಂದು ಬೆಂಡು ಬತ್ತಾಸೆ ತೊಗೊಂಡ್ಲು, ಜಾತ್ರೆ ಎಲ್ಲ ಮುಗಿದ ಮೇಲೆ ಬಟ್ಟೆ ಬರೆಗಳನ್ನು ತೆಗೆದುಕೊಂಡ್ಲು, ಮಕ್ಕಳ ಆಟದ ಸಾಮಾನು ತೊಗೊಂಡ್ಲು. ತೊಗೊಂಡ್ಬಿಟ್ಟಿವಿ, ಎದುರಾಗ ಹಾಕೋದು ಬ್ಯಾಗ್ ಇಲ್ಲ, ಬ್ರೀಫ್ ಕೇಸ್ ಇಲ್ಲ, ಸುಟ್ ಕೇಸ್ ಇಲ್ಲ, ಬ್ರೀಫ್ ಕೇಸ್ ಇಲ್ಲ, ಎಂಥದೂ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದು. ಭಾಳ ಬುದ್ಧಿವಂತೆ ಆಕಿ, ಒಂದು ದೊಡ್ಡ ಬಟ್ಟೆ ಹಾಸಿದ್ಲು, ಹಾಸವೆಲ್ಲ ಹಾಕಿಬಿಟ್ಟು ಗಂಟು ಕಟ್ಟಿದ್ಲು. ಹಿಡ್ದಪ್ಪ ಗಂಟಾಯ್ತು, ತಲೆ ಮೇಲೆ ಗಂಟು ಇಟ್ಕೊಂಡ್ಲು, ಒಂದು ಕೈ ಹಿಡ್ಕೊಂಡ್ಲು, ಇನ್ನೊಂದು ಕೈಯಲ್ಲೊಂದು ಮಗು ಎತ್ಕೊಂಡ್ಲು. ಇನ್ನು ಈ ಮಗು ಏನು ಮಾಡೋದು, ಇದರ ದೊಡ್ಡದಿದೆಯಾ, ಅದು 8-10 ವರ್ಷ, ಎಲ್ಲರೂ ಈ ಜಾತ್ರೆಯಲ್ಲಿ ಕಳೆದು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಆಯಿತು. ಅದೇನು ಹಳ್ಳಿ ಜಾತ್ರೆ ಅಂದರೆ ಕೂಡಲ ಸಂಗಮದ ಶರಣಮೇಳ ಅಂತ ತಿಳ್ಕೊಂಡಿದ್ದೀರಾ. ಕೂಡಲ ಸಂಗಮದ ಶರಣಮೇಳದಲ್ಲಿ ಲಕ್ಷಾಂತರ ಜನ ಸೇರಿದರೂ ಕೂಡ ನಿಮಗೆ ಯಾವುದೂ ಭಯ ಇರೋದಿಲ್ಲ ಶರಣರಿಗೆ. ಯಾಕೆ, ನಿಮ್ಮ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ನಿಮ್ಮ ಪಾಡಿ ನೀವು ಪ್ರವಚನ ಕೇಳ್ತಾನೇ ಇರ್ತೀರಿ. ಆವಾಗ ಆಡಿ ಸಾಕಾದ ಮೇಲೆ ಮಕ್ಕಳು ಅಳ್ತಾ ಇದ್ದರೆ ನಮ್ಮ ಕಾರ್ಯಕರ್ತರು ಅವ್ರು ಕರ್ಕೊಂಡು ಬರ್ತಾರೆ. ಕಾರ್ಯಕರ್ತರು ಕರ್ಕೊಂಡು ಬಂದಿದ್ದು ಯಾರು ಮಗು ಇದೆ ತಗೊಳ್ರಿ ಅಂತ ತಿಳ್ಕೊಂಡು ಹೇಳಿ ಆ ಮೈಕಲ್ಲಿ ಅನೌನ್ಸ್ ಮಾಡಬೇಕಾಗತ್ತೆ. ನಮ್ಮ ಪ್ರವಚನಗಳ ಬಿಟ್ಟು ನಿಮ್ದು ಮಗುಂದು ಅನೌನ್ಸ್ ಮಾಡಬೇಕು, ನಿಮಗೆ ಭಾಳ ಖುಷಿಯಾಗತ್ತೆ. ನಾನು ಏನಂದರೆ, ನಮಗಂತೂ ಆ ದೊಡ್ಡ ವೇದಿಕೆ ಮೇಲೆ ಹೋಗೋಕ್ಕಾಗೋದಿಲ್ಲ, ಇನ್ನು ಈ ನನ್ನ ಮಗಾರ ಹೋದಲ್ಲ ಅಂತ ನೀವು ಖುಷಿ ಪಡ್ತೀರಿ. ಅದೇನೇ ಇರಲಿ, ಅಲ್ಲಿ ನಿಮಗೆ ಭಯವಿಲ್ಲ. ಯಾಕೆ, ಈ ಏರಿಯಾದಲ್ಲೇ ನನ್ನ ಮಕ್ಕಳು ಇರ್ತಾರೆ, ಎಲ್ಲಿ ಹೋಗಲ್ಲ ಅಂತ ನಿಮಗೆ ಗೊತ್ತು. ಆದರೆ ಹಳ್ಳಿ ಜಾತ್ರೆಯಲ್ಲಿ ಹಾಗಲ್ಲ, ಮಕ್ಕಳು ಕಳೆದೋಗ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಹೆದರ್ಕೊಂಡು ಬಿಟ್ಟು ಆಕೆ ಭಾಳ ಬುದ್ಧಿವಂತೆ ಜಾಣೆ, ಕೈಯಲ್ಲಿ ಮಗನಿಗೆ ಶರಗು ಕೊಟ್ಲು. ಪುಟ್ಟ, ಈ ಶರಗು ಹಿಡ್ಕೊಂಡು ನೀನು ಬಂದ್ಬಿಡು, ನೀನು ಬಂದು ಅಂದರೆ ನೀನು ಮನೆಗೆ ಬಿಡ್ತೀಯಾ, ಇಲ್ಲದೆ ಇದ್ದರೆ ನೀನು ಜಾತ್ರೆಯಲ್ಲಿ ಕಳೆದು ಹೋಗ್ತೀಯಾ ಅಂದರೆ ತಾಯಿ ಹೆದರ್ಕೊಂಡ್ಬಿಟ್ಟು ಮಗು ತಾಯಿ ಶರ ಹಿಡ್ಕೊಂಡು ಮನೆಗೆ ಬರ್ತಾ ಇದೆ. ಈ ದೃಶ್ಯವನ್ನು ನೋಡಿ ಅಕ್ಕ ಅಕ್ಕನಾಗಲ ಅಂಬಿಕಾ ತಾಯಿ ಒಂದು 3/4 ಪುಟದ ವಚನವನ್ನು ಬರೆದಿದ್ದ. ಆದರೆ ಈಗ ನಾ ಎಲ್ಲ ಹೇಳೋದಿಲ್ಲ, ಅದರೊಳಗೆ ಒಂದು ಉದಾಹರಣೆ ತಗೋತೀನಿ ಅಷ್ಟೇ, ಒಂದೇ ಒಂದು ಲೈನು ವಚನ ತಗೋತೀನಿ. ಏನು ಹೇಳ್ತಾ ಇದ್ದಾಳೆ ಆ ತಾಯಿ ಅಂದರೆ, ಹಿಂದೆ ಲೋಕವರಿದು ಬದುಕಬೇಕೆಂದು ಶರಗು ಕೊಟ್ಟ. ಹಿಂದೆ ಲೋಕವೇ ಅರ್ತುಕೊಂಡು ಬರಲಿ ಅಂತ ಶರಗು ಕೊಟ್ರಂತೆ. ಏನು ಶರಗು, ಯಾವುದು? ಹಿಂದೆ ಲೋಕವರಿದು ಬದುಕಬೇಕೆಂದು ವಚನ ಸಾಹಿತ್ಯ ಎನ್ನುವ ಶರಗು ಕೊಟ್ಟ ಅನ್ನುವ ಮಾತನ್ನು ಹೇಳ್ತಾಳೆ.
ಈ ವಚನ ಸಾಹಿತ್ಯ ಎನ್ನುವ ಶರಗೆಟ್ಟು ಇಟ್ಟುಕೊಂಡು ಹಿಡಿದುಕೊಂಡು ನಾವು ಹೊರಟಾಗ ನಮ್ಮ ಜೀವನ ಮಾನವತ್ವದಿಂದ ದೈವತ್ವದವರೆಗೂ ಸುರಕ್ಷಿತವಾಗಿ ಹೋಗುತ್ತೆ. ಶರಣ ಬಂಧುಗಳೇ, ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿರಿ. ನೀವು ಒಂದೊಂದೇ ವಚನಗಳನ್ನು ಓದಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ನಿಮಗೆ ಯಾವ ರಂಗಕ್ಕೆ ಬೇಕೋ ಆ ರಂಗಕ್ಕೆ ಸಲಹೆ ಸೂಚನೆ ಕೊಡುವಂಥ ಶಕ್ತಿ ಸಾಮರ್ಥ್ಯ ವಚನ ಸಾಹಿತ್ಯಕ್ಕಿದೆ. ಇದೇ 20ನೇ ಶತಮಾನದಲ್ಲಿ 1924ನೇ ಇಸವಿ ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮ ಬೆಳಗಾಮಲ್ಲೇ ಆಯಿತು. ಬೆಳಗಾಮನಿಗೆ ನಮ್ಮ ಕರ್ನಾಟಕದ ಗಾಂಧಿ ಎನಿಸಿಕೊಂಡಂಥ ಶರಣರಾದಂಥ ಹರಡೇಕರ ಮಂಜಪ್ಪನವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು. ಗಾಂಧೀಜಿಯವರು ಮಂಜಪ್ಪರು ಅಕ್ಕಪಕ್ಕನೇ ಕೂತ್ಕೊಂಡು ಮಾತಾಡ್ತಾ ಇರುವಾಗ 5-10 ನಿಮಿಷದಲ್ಲಿಯೇ ಬಸವಣ್ಣನವರ ಘನವಾದ ತತ್ವವನ್ನು, ಅವರ ಜೀವನ ಚರಿತ್ರವನ್ನು, ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದ. ಮಾಡಿದಾಗ ಮಹಾತ್ಮ ಗಾಂಧೀಜಿಯವ್ರಿಗಿಷ್ಟು ಖುಷಿ ಆಯ್ತಲ್ಲ, ನಾನು ಎಂಥ ಪುಣ್ಯ ಭೂಮಿಗೆ ನಾನು ಬಂದೆ ಅಂತ ತಿಳ್ಕೊಂಡು ಹೇಳಿ ಖುಷಿ ಪಡ್ತಾ ಇದ್ದಾಗ ಅಲ್ಲಿರುವಂಥ ಲೀಡರ್ ಸುಮ್ಮನಿರ್ತಾರ, ಈತನ ನೀವು ಅದು ಸಂದೇಶವನ್ನು ಹೇಳಬೇಕ್ರಿ ಅಂದರು. ನೀವು ನಮ್ಮ ಕರ್ನಾಟಕ ಶರಣರಿಗೆ ಸಂದೇಶವನ್ನು ಹೇಳಬೇಕು ಅಂದರೆ ನಾನು ಕರ್ನಾಟಕ ಶರಣರಿಗೆ ಸಂದೇಶ ಹೇಳಿಕ್ಕೆ ಅಸಮರ್ಥನು ಅಂತ ಹೇಳಿದರೂ ಕೂಡ ಮುಂದೆ ತಮ್ಮ ಭಾಷಣದಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯು. ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ. ಬಸವಣ್ಣನವರು ಸಿದ್ಧಿ ಪುರುಷರಾಗಿದ್ದರು, ನಾನು ಕೇವಲ ಸಾಧಕನಾಗಿದ್ದೆ. ಬಸವೇಶ್ವರರು ಆಚರಿಸಿ ಉಪದೇಶ ಮಾಡಿದ ತತ್ವಗಳನ್ನು, ಕಾಯಕ ತತ್ವ, ಅಸ್ಪೃಶ್ಯತೆ ನಿವಾರಣೆ ನಾನು ಆಚರಣೆಯಲ್ಲಿ ತರುತ್ತಿದ್ದೇನೆ. ಬಸವೇಶ್ವರರು ಈಗ ಇರುತ್ತಿದ್ದರೆ ವಿಶ್ವ ಪೂಜ್ಯ ವ್ಯಕ್ತಿಯಾಗಿ ಪರಿಣಮಿಸುತ್ತಿದ್ದರು. ಅವರ ಅನುಯಾಯಿಗಳಾದಂಥ ನೀವು ಅವರ ತತ್ವ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಚಾರ ಮಾಡಿದ್ದೀರಿ. ಆದರೆ ಭಾರತವೇಕೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತ ಹೇಳು. ಎಂಥ ಮಾತು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು. ಬರೀ ಕರ್ನಾಟಕವಲ್ಲ, ಬರೀ ಭಾರತವಲ್ಲ, ಇಡೀ ಜಗತ್ತಿಗೆ ಸಂದೇಶ ಕೊಡುವಂಥ ಸತ್ತತ್ವ ಸಿದ್ಧಾಂತ ವಚನ ಸಾಹಿತ್ಯದಲ್ಲಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಶರಣ ಬಂಧುಗಳೇ. ನಾವು ಈಗೊಂದು ಸ್ವಲ್ಪ ನಾವು ಸಂತೋಷ ಪಡುವಂಥ ಕಾಲ ಬಂದಿದೆ. ಏನ್ರಿ, ಈಗಾಗಲೇ ವ್ಯಾಪಕವಾಗಿ ಬೇರೆ ಬೇರೆ ದೇಶದಲ್ಲೂ ಕೂಡ ಪ್ರಚಾರ ಆಗ್ತಾ ಇದೆ, ಬೇರೆ ಬೇರೆ ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ಪ್ರಿಂಟ್ ಆಗಿದೆ ಅಂದಾಗ ನಮಗೆಲ್ಲ ಬಹಳ ಸಂತೋಷ, ಬಹಳ ಆನಂದ ಆಗಿದೆ. ಅಂದಾಗ ಈ ಶರಣರ ಸಂದೇಶ, ಈ ವಾಕ್ಯಗಳು ಹೇಗೆ ಅಂದರೆ, ಶರಣರು, ಸಂತರು, ಮಹಾತ್ಮರು ಸಹಜವಾಗಿ ನುಡಿದ್ರೂ ಕೂಡ ಅದು ಹೇಗೆ ಪರಿಣಾಮ ಆಗುತ್ತೆ ಅಂದರೆ ಕೊಲ್ಲಿನ ಮೇಲೆ ಬರೆದಷ್ಟು ಪರಿಣಾಮ ಇರುತ್ತೆ ಶಾಶ್ವತವಾಗಿ. ಅದೇ ದುರ್ಜನರು, ದುಶ್ಚಟ ಇದ್ದವರು, ಅವರು ಏನಾದರೂ ಆಣೆ ಮಾಡಿ ಹೇಳಿದರೂ ಕೂಡ ಅವ್ರ ವಾಕ್ಯಗಳು ಹೇಗಿರ್ತಾವ್ರಿ ಅಂದರೆ ನೀರಿನ ಮೇಲೆ ಗೆರಳೆ ಎಳೆದಂಗೆ ಇರ್ತಾ ಇದ್ದಾವೆ. ಅದು ನೀರಿನ ಮೇಲೆ ಗೆರೆ ಎಳೆದ್ರೆ ಅದು ಇರತ್ತಾ, ಅಳಿಸಿ ಹೋಗತ್ತೆ. ದುರ್ಜನರ ಮಾತು ಅದು ಅಳಿಸಿ ಹೋಗತ್ತೆ, ಆದರೆ ಸಜ್ಜನರ ಮಾತು ಅದು ಶಾಶ್ವತವಾಗಿ ಪರಿಣಾಮ ಆಗತ್ತೆ. ಅದಕ್ಕಾಗಿ ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ಶರಣರ ಜೊತೆಯಲ್ಲಿ ಒಡನಾಟ, ಶರಣರ ಜೊತೆಯಲ್ಲಿ ಸತ್ಸಂಗ ಮಾಡಿದಾಗ ಅಪಾರವಾದಂಥ ಜ್ಞಾನ ಸಂಪತ್ತನ್ನು ಬರುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದಾಗ ನಮಗೆ 3 ಘಟಕಗಳಿದ್ದಾವೆ, ತನು, ಮನ, ಆತ್ಮ. ತನುವಿನ ವಿಕಾಸಕ್ಕಾಗಿ ಬೇಕು ಅನ್ನ, ಮನಸ್ಸಿನ ವಿಕಾಸಕ್ಕಾಗಿ ಬೇಕು ಜ್ಞಾನ, ಆತ್ಮನ ಶ್ರೇಯಸ್ಸಿಗಾಗಿ ಬೇಕು ಧ್ಯಾನ ಅಂತ ಹೇಳ್ತಾರೆ. ಪೂಜೆ, ಧ್ಯಾನ ಇದನ್ನು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲರಿ. ಯಾರಪ್ಪ ಕಾಯಕ ಮಾಡುವಂಥ ವ್ಯಕ್ತಿ ಬೆಳಗಿಂದ ಸಾಯಂಕಾಲ ತನಕ ಕಾಯಕನೇ ಮಾಡ್ತಾ ಇರಬೇಕು, ಲಲಿತ ಕಲೆಗಳನ್ನು ಅಳವಡಿಸ್ಕೊಂಡಂಥ ವ್ಯಕ್ತಿ ಬೆಳಗಿಂದ ಸಾಯಂಕಾಲ ತನ ಮೋಜ್ ಮಜಾ ಮಾಡಿಕೊಳ್ತಾ ಅದರಲ್ಲೇ ಕಾಲವನ್ನು ಕಳಿಬೇಕು. ಪೂಜಾ ಮಾಡುವಂಥ ವ್ಯಕ್ತಿ ಗಂಟೆ ಹಿಡ್ಕೊಂಡು ಅವನಿಗೆ ಆಸಕ್ತಿ ಇರಲಿ ಬಿಡಲಿ ಅವರು ಪೂಜಾ ಮಾಡ್ತಾನೆ ಇರಬೇಕು ಅನ್ನೋದಿತ್ತು. ಆದರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ವಿಶೇಷವಾದಂಥ ಒಂದು ಕ್ರಾಂತಿನೇ ಮಾಡಿದರು. ಪ್ರತಿಯೊಬ್ಬರಿಗೂ 3 ಘಟಕ ಇದಾವಂದ್ರೆ ಪ್ರತಿಯೊಬ್ಬರು ಇದು 3 ಅಳವಡಿಸ್ಕೊಳ್ಬೇಕು. ಪ್ರತಿಯೊಬ್ಬನ ವ್ಯಕ್ತಿನೂ ಕಾಯಕ ಮಾಡ್ಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಲಲಿತ ಕಲೆಗಳ ಅಳವಡಿಸ್ಕೋಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಪೂಜಾ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಅನುಭವ ಮಂಟಪದಲ್ಲಿ ಘೋಷಣೆ ಮಾಡಿದರು. ಅಂದಾಗ ನಮ್ಮದು ಜೀವನ ಬಹಳ ಮಹತ್ವಪೂರ್ಣವಾದದ್ದು. ಶರಣ ಬಂಧುಗಳೇ, ಒಂದು ಸಲ ಏನಾಯಿತು ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಏನಂದರೆ ವಿಚಾರ ಮಂಥನ ಮಾಡಬೇಕು ಅನ್ನುವಂಥ ಕಲ್ಪನೆ
ಅಂದಾಗ ಈ ಸಮುದ್ರವನ್ನು ಮಂಥನ ಮಾಡಿದಾಗ ನಾವು ಅಮೃತವನ್ನು ಪಡಿಬೇಕು ಅನ್ನುವಂಥ ಅವರು ಒಂದು ಸಂಕಲ್ಪ ಮಾಡಿಕೊಂಡು ವಿಚಾರ ಮಾಡಿದರು. ಮುಂದೆ ಏನು ಮಾಡ್ತಾರೆ ಎನ್ನುವುದನ್ನು ನಾನು ನಂತರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಶರಣ ಬಂಧುಗಳೇ, ತಮಗೆಲ್ಲರಿಗೂ ಶರಣು.